ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋಬೋದಾ? ಫ್ರೆಂಡ್ಸ್, ನಾನು ಇವತ್ತು ಹೀರೆಕಾಯಿ ಮತ್ತು ಬೇಳೆ ಪಲ್ಯ ಮಾಡ್ತಾ ಇದ್ದೀನಿ. ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಈಸಿಯಾಗಿ ಮತ್ತು ಬೇಗ ಮಾಡುವಂತಹ ರೆಸಿಪಿ ಇದು. ಫ್ರೆಂಡ್ಸ್, ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಇವಾಗ ಪಲ್ಯಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಸಣ್ಣ ಬಟ್ಲಿಂದ ಒಂದು ಬಟ್ಲು ಬೇಳೆ ತಗೊಂಡಿದ್ದೀನಿ. ಅದನ್ನು ಇವಾಗ ಒಂದು ಪಾತ್ರೆಯಲ್ಲಿ ನೆನೆ ಹಾಕ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷದಷ್ಟು ನೆನೆಸ್ಕೊಂಡ್ರೆ ಸಾಕು. ನಾನು ಹೀರೆಕಾಯಿನ 1/2 ಕೆಜಿ ತಗೊಂಡಿದ್ದೀನಿ. ಅದು 3 ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಬೇಳೆನ ನೆನೆಸಿಟ್ಕೊಂಡಿರೋದು, ಮತ್ತು 2 ಈರುಳ್ಳಿನ ನಾನು ಚಿಕ್ಕ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಪಲ್ಯ ಮಾಡೋ ಪಾತ್ರೆನ ನಾನು ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಪಲ್ಯಕ್ಕೆ ಎಣ್ಣೆ ಕಾದ್ಮೇಲೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1-2 ಎಸಳು ಕರಿಬೇವು. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಸೇರಿಸ್ಕೊಂಡ್ಬೇಕು. ಇವಾಗ ಈರುಳ್ಳಿನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಇವಾಗ ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಜೊತೆಗೇ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟಾಗುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿಲೇನೆ ಇಟ್ಕೊಬೇಕು. ಇವಾಗ ಬೇಳೆ ಚೆನ್ನಾಗಿ ನೆಂದಿದೆ. ಬೇಳೆ ಮತ್ತು ಹೀರೆಕಾಯಿನ ಎರಡನ್ನು ಸೇರಿಸ್ಕೊಳ್ಳೋಣ. ಇವಾಗ ಎಲ್ಲ ಚೆನ್ನಾಗಿ ಸೌತಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಲ್ಯ ಸ್ವಲ್ಪ ಕುದಿಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಸರಿಯಾಗಿ ಕುದಿಯೋದಿಲ್ಲ, ತಳ ಹಿಡಿದ್ಬಿಡುತ್ತೆ. ಇವಾಗ ಸಣ್ಣ ಉರುಳೆನೆ ಒಂದು ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಕಾಳು ಮತ್ತು ಹೀರೆಕಾಯಿ ಎಲ್ಲ ಬೇಯಲಿಕ್ಕೆ ಬಿಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ಹೀರೆಕಾಯಿ ಬೇಳೆ ಎಲ್ಲ ಸಾಫ್ಟಾಗಿ ಚೆನ್ನಾಗಾಗಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1/2 ಟೇಬಲ್ ಸ್ಪೂನಷ್ಟು ಗುರುಳಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಪಲ್ಯ ಮತ್ತೆ ಒಂದು ಸ್ವಲ್ಪನೇ 1/2 ಲೋಟದಷ್ಟು ನೀರು ಹಾಕಿ ನಾವು ಕುದಿಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್, ಈ ರೆಸಿಪಿ ತುಂಬ ಈಸಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಾನು ಹಾಕೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್ ನೋಡಿ, ಪಲ್ಯ ರೆಡಿಯಾಗಿದೆ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹೀರೆಕಾಯಿ ಪಲ್ಯ ಬೇಳೆ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ಲೈಕ್ ಮಾಡ್ತೀರಾ ತಾನೇ? ಈಸಿಯಾಗೂ ಮಾಡ್ಬೋದು ಮತ್ತು ಬೇಗನೂ ಆಗುವಂತಹ ರೆಸಿಪಿ ಇದು. ಫ್ರೆಂಡ್ಸ್, ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.